ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಇದು ಮಾಡ್ತಾ ಇರೋದು ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ಒಂದು ಸೂಪರ್ ಆಗಿರುವಂಥ ಟಿಪ್ಸ್ ನಾನು ನಿಮಗೆ ಇಲ್ಲಿ ಹೇಳಿಕೊಡ್ತಾ ಇರೋದು, ಅದರ ಜೊತೆ ಒಂದು ವೆರೈಟಿ ರೆಸಿಪಿ ಕೂಡ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ನೋಡಿ, ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಅರ್ಧ ಕಪ್ ರವೆ ತಗೊಂಡಿದ್ದೀನಿ. ಇದು ಮೈದಾದಲ್ಲಿ ಮಾಡುವ ರೆಸಿಪಿ, ನಾನು ರವೆಯಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇರೋದು. ನೋಡಿ, ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಚಪಾತಿ ಯಾವ ರೀತಿ ಉಂಡೆ ಮಾಡ್ತೀವೋ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ನೋಡಿ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ ನಾವು ರೆಡಿ ಮಾಡಿಟ್ಟಿರುವಂಥ ಈ ಹಿಟ್ಟು ಇದೆಯಲ್ವಾ, ಈ ರವೆ ಹಿಟ್ಟು ಫುಲ್ಲಾಗಿ ನೀರಲ್ಲಿ ಮುಳುಗಬೇಕು. ಆಮೇಲೆ ಒಂದು ಅರ್ಧ ಗಂಟೆ ನೀರಲ್ಲೇ ನೆನೆಸಿಡ್ಬೇಕು ಇದನ್ನು. ನೋಡಿ, ಈ ರೀತಿ ಫುಲ್ಲಾಗಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ತಣ್ಣೀರು ಉಪಯೋಗಿಸೋದು, ಬಿಸಿನೀರೇನಲ್ಲ. ಇನ್ನೊಂದು ಅರ್ಧ ಗಂಟೆ ಹಾಗೇ ಬಿಟ್ಬಿಡಿ. ಅಷ್ಟೊತ್ತಿಗೆ ನಾನಿಲ್ಲಿ ನೋಡಿ ಅರ್ಧ ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ. ಯಾವ ಅವಲಕ್ಕಿ ಆದರೂ ಪರವಾಗಿಲ್ಲ. ಇನ್ನು ಇದನ್ನು ಸ್ವಲ್ಪ ಹುಡಿ ಮಾಡಿಕೊಳ್ಳಿ. ನೋಡಿ, ಹುಡಿ ಮಾಡಿ ತಂದಿದ್ದೀನಿ. ನೆಕ್ಸ್ಟ್ ಅದನ್ನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ಪು ತೆಂಗಿನ ತುರಿ ಹಾಕ್ಬಿಟ್ಟು ಅದನ್ನು ಕೂಡ ಹುಡಿ ಮಾಡಿ ತರ್ತೀನಿ. ನೋಡಿ, ಇದು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ತುರಿದಿಟ್ಕೊಂಡಿರುವಂಥ ಬೆಲ್ಲ, ಆಮೇಲೆ ನಾವು ಇವಾಗ ರುಬ್ಬಿಟ್ಟಿದ್ವಲ್ವ ತೆಂಗಿನ ತುರಿ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನೀರೇನು ಸೇರಿಸೋದು ಬೇಡ, ಈ ಬೆಲ್ಲ ಎಲ್ಲ ಕರಗಿ ಒಂದು ಪೇಸ್ಟ್ ಥರ ಬರಬೇಕು ನಮಗಿದು. ನೋಡಿ, ಈ ರೀತಿ ಬಂದಿದೆ. ಕರೆಕ್ಟಾಗಿ ಬೆಲ್ಲ ಎಲ್ಲ ಕರಗಿ ಕರೆಕ್ಟಾಗಿ ಸಿಕ್ಕಿದೆ. ನೆಕ್ಸ್ಟ್ ಇದಕ್ಕೆ ನಾವು ಅವಾಗ ಹುಡಿ ಮಾಡಿಟ್ಟಿರುವಂತಹ ಅವಲಕ್ಕಿ ಹುಡಿ ಇದೆಯಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಆವಾಗ ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ಹಾಲು ಸೇರಿಸಬೇಕು. ನೋಡಿ, ಸೇರಿಸ್ತಾ ಇದ್ದೀನಿ. ಕುದಿಸಿ ಆರಿದಂಥ ಹಾಲು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಸ್ಟವ್ ಆಫ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. ಅಂದರೆ ನೋಡಿ, ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗಿ ಬರಬೇಕು. ತಳ ಬಿಟ್ಟು ಬರುವಾಗ ನಿಮಗೆ ಸ್ಟವ್ ಆಫ್ ಮಾಡ್ಬೋದು. ನೋಡಿ, ಇವಾಗ ಫುಲ್ಲಾಗಿ ಆರಿದೆ. ಇನ್ನಿದನ್ನು ಉಂಡೆ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಅಂದರೆ ನಾವಿಲ್ಲೊಂದು ಒಬ್ಬಟ್ಟು ಮಾಡ್ತಾ ಇರೋದು. ಹೂರಣ ರೆಡಿಯಾಗಿದೆ. ನೋಡಿ, ಇಲ್ಲಿ ಅರ್ಧ ಗಂಟೆ ಕಳೆದಿದೆ ಹಿಟ್ಟು. ನೋಡಿ, ಸಾಫ್ಟಾಗಿ ನಾನು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗ್ದುಬಿಡಿ. ಈ ರೀತಿ ಅದರ ಮೇಲ್ಗಡೆ ನೀರು ಹಾಕ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ತೆಗ್ದುಬಿಡಿ. ಈ ರೀತಿ ನೋಡಿ, ಈ ರೀತಿ ಇದಕ್ಕೆ ನಾನು ಸ್ವಲ್ಪ ಪ್ರೆಸ್ ಮಾಡಿರೋದು. ಕಣ್ಣು ಬಾಯಿಯೆಲ್ಲ ಬಂದಿದೆ, ಅದು ಏನು ಅಂತ ಅನ್ಕೋಬೇಡಿ. ಒಳಗಡೆ ಪ್ರೆಸ್ ಮಾಡಿರೋದು. ಇನ್ನು ಇದನ್ನು ಕೈಯಲ್ಲೇ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ನೋಡಿ, ಇವಾಗ ನೋಡಿ ಯಾವ ರೀತಿ ಇದೆ ಅಂತ. ಸ್ವಲ್ಪ ಸಾಫ್ಟಾಗಿ ಸಿಕ್ಕಿದೆ. ಇನ್ನು ಸ್ವಲ್ಪ ಅರಶಿನ ಹುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದೇ ರೀತಿ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಇವಾಗ ಸಾಫ್ಟಾಗಿ ಎಲ್ಲ ಬಂದಿದೆ, ಆದರೆ ಕೈಗೆ ಅಂಟುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಹಾಕ್ಬಿಟ್ಟು ಇದೇ ರೀತಿ ಕೈಯಲ್ಲಿ ಸಾಫ್ಟಾಗಿ ಬರೋ ತನಕ ನಾದ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೈದಾದಲ್ಲಿ ನಾವು ಯಾವ ರೀತಿ ಕಣಕ ರೆಡಿ ಮಾಡ್ತೀವೋ ಅದಕ್ಕಿಂತಲೂ ನೋಡಿ ಸಾಫ್ಟಾಗಿ ಬಂದಿದೆ. ಇನ್ನು ಅದನ್ನು ಉಂಡೆ ಮಾಡ್ಕೊಳ್ಳಿ. ಅಂದರೆ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಟಿರೋದು ಆ ಇದು ರವೆ ಚೆನ್ನಾಗಿ ನೆಂದು ಸಾಫ್ಟಾಗಿ ಬರೋದಕ್ಕೋಸ್ಕರ. ನೋಡಿ, ಈ ರೀತಿ ಉಂಡೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಾಳೆಲೆ ತಗೊಳ್ಳಿ. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ನಾವು ಒಬ್ಬಟ್ಟು ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಕೈಯಲ್ಲೇ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಪ್ರೆಸ್ ಮಾಡಿಬಿಟ್ಟು ಇನ್ನೊಳಗಡೆ ಇದರೊಳಗಡೆ ಹೂರಣ ಇಟ್ಬಿಟ್ಟು ಸೆಟ್ ಮಾಡಿದ್ರಾಯ್ತು. ನೋಡಿ, ಸಾಫ್ಟ್ ಆಗಿದೆ. ಎರಡು ಕೂಡ ಸಾಫ್ಟ್ ಆಗಿರಬೇಕು, ಹಾಗಿದ್ರೆ ನಮಗೆ ಈಸಿಯಾಗಿ ಲಟ್ಟಿಸೋದಿಕ್ಕಾಗುತ್ತೆ. ನೋಡಿ, ಈ ರೀತಿ ಕವರ್ ಮಾಡ್ಕೊಳ್ಳಿ. ನೋಡಿ, ಮೈದಾದಲ್ಲಿ ನಾವು ಯಾವ ರೀತಿ ಒಬ್ಬಟ್ಟು ಮಾಡ್ತೀವೋ ಅದೇ ರೀತಿ ನಮಗೆ ಆರೋಗ್ಯಕರವಾಗಿ ಮೈದಾ ಇಲ್ಲದೆ ರವೆ ಉಪಯೋಗಿಸಿ ಕೂಡ ಮಾಡ್ಬೋದು. ನೋಡಿ, ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊ. ನಿಮ್ಗೆ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನಾವು ರೆಡಿ ಮಾಡಿಟ್ಟಿರುವಂಥ ಒಬ್ಬಟ್ಟನ್ನು ಇದರಲ್ಲಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಬೇಯಿಸಿದ್ರೆ ನಮಗೊಂದು ರುಚಿಯಾಗಿರುವಂತಹ ಅವಲಕ್ಕಿ ಒಬ್ಬಟ್ಟು ರೆಡಿಯಾಗುತ್ತೆ. ಅದು ಮೈದಾ ಇಲ್ಲದೆ ರವೆ ಮಾತ್ರ ಉಪಯೋಗಿಸಿ ಮಾಡಿರೋದು. ನೋಡಿ, ತುಪ್ಪ ಎರಡು ಬದಿ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ, ಅವಾಗ ಸಾಫ್ಟಾಗಿ ಬರುತ್ತೆ. ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ. ಈ ರೀತಿ ನೋಡಿ, ಅರಿಶಿನ ನೋಡಿ ಕಲರಿಗೋಸ್ಕರ ಮಾತ್ರ ಹಾಕ್ಕೊಂಡಿರೋದು. ನೋಡಿ, ಎರಡು ಸೈಡ್ ಕೂಡ ಬೆಂದು
ಒಬ್ಬಟ್ಟು ರೆಡಿಯಾಗಿದೆ, ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇರುತ್ತೆ. ನೀವು ಈ ರೀತಿ ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಅದೇ ರೀತಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವಂಥ ಈ ಹೊಸ ಹೊಸ ವೆರೈಟಿ ರೆಸಿಪೀಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.